ಎಂಟನೇ ತರಗತಿಯ ಮೊದಲನೇ ಅಧ್ಯಾಯ ಸಂಖ್ಯೆಗಳೊಂದಿಗಿನ ಆಟ ಈ ಅಧ್ಯಾಯದಲ್ಲಿ ನಮಗೆ ಪ್ರಾರಂಭದಲ್ಲಿ ಕೊಟ್ಟಿರುವಂಥದ್ದು ಒಂದು ಸಂಖ್ಯೆಯನ್ನು ವಿಸ್ತೃತ ರೂಪದಲ್ಲಿ ಬರೆಯುವಂಥದ್ದು ಸಾಮಾನ್ಯ ರೂಪದಲ್ಲಿ ಕೊಟ್ಟಿರುವಂತಹ ಒಂದು ಸಂಖ್ಯೆಯನ್ನು ನಾವೇನು ಮಾಡಬೇಕು ಅದನ್ನು ವಿಸ್ತೃತ ರೂಪದಲ್ಲಿ ಬರೆಯುವಂಥದ್ದು ಇಲ್ಲಿ ಉದಾಹರಣೆಗೆ ಐವತ್ತ ಎರಡನ್ನು ಅವರು ಕೊಟ್ಟಿದ್ದಾರೆ ಸೊ ಈ ಐವತ್ತ ಎರಡನ್ನು ನಾವು ಐವತ್ತು ಪ್ಲಸ್ ಎರಡು ಅಂತ ಬರೀಬಹುದು ಎರಡು ಅದು ಬಿಡಿ ಸ್ಥಾನದಲ್ಲಿರುವಂತಹ ಸಂಖ್ಯೆ ಐದು ಇದು ಹತ್ತರ ಸ್ಥಾನದಲ್ಲಿ ಇರುವಂತಹ ಸಂಖ್ಯೆ ಎರಡರ ಸ್ಥಾನ ಬೆಲೆ ಎಷ್ಟು ಎರಡು ಐದರ ಸ್ಥಾನ ಬೆಲೆ ಅದು ಐವತ್ತು ಸೊ ಹಾಗಾಗಿ ಇದನ್ನು ನಾವು ಐವತ್ತು ಪ್ಲಸ್ ಎರಡು ಅಂತ ಬರಿಬಹುದು ಆನಂತರ ಇಲ್ಲಿ ಇದನ್ನೇ ಐದನ್ನು ಐವತ್ತನ್ನು ನಾವು ಹತ್ತು ಗುಣಿಸು ಐದು ಮತ್ತು ಎರಡನ್ನು ಎರಡು ಗುಣಿಸು ಒಂದು ಅಂತ ನಾವು ಬರಿತೇವೆ ಇದು ಈಗಾಗಲೇ ನಾವು ಆರನೇ ಕ್ಲಾಸ್ ಏಳನೇ ಕ್ಲಾಸಲ್ಲಿ ಮಾಡಿರುವಂಥದ್ದೇ ಅದೇ ರೀತಿಯಲ್ಲಿ ಇನ್ನೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಎಷ್ಟು ಮೂವತ್ತ ಏಳು ಹತ್ತು ಗುಣಿಸು ಮೂರು ಪ್ಲಸ್ ಏಳು ಗುಣಿಸು ಒಂದು ಅಂತ ಬರಿತೇವೆ ಇದನ್ನು ನಾವು ಎ ಬಿ ರೂಪದಲ್ಲಿ ತಗೊಂಡಾಗ ಎರಡು ಅಂಕಿಯ ಸಂಖ್ಯೆಯನ್ನು ನಾವು ಎ ಬಿ ರೂಪದಲ್ಲಿ ತಗೊಂಡಾಗ ಏನಾಗತ್ತೆ ಅನ್ನೋದನ್ನು ಇಲ್ಲಿ ನೋಡೋಣ ನಾವು ಬೀಜಗಣಿತದಲ್ಲಿ ಎ ಬಿ ಅಂತ ಬರೆದ್ರೆ ಎ ಬಿ ಅಂತ ಬರೆದ್ರೆ ಅದರ ಅರ್ಥ ನಾವೇನಂತ ತಿಳ್ಕೊಳ್ತೇವೆ ಎ ಗುಣಿಸು ಬಿ ಅಂತ ತಿಳ್ಕೊಳ್ತೇವೆ ಉದಾಹರಣೆಗೆ ಎನ ಬೆಲೆ ಮೂರು ಆದರೆ ಬಿನ ನ ಬೆಲೆ ನಾಲ್ಕು ಆದಾಗ ಮೂರು ಗುಣಿಸು ನಾಲ್ಕು ಅಂತ ನಾವು ಬರೀತೇವೆ ಇದರ ಬೆಲೆ ಹನ್ನೆರಡು ಹೌದಲ್ವಾ ಸೊ ಈ ರೀತಿಯ ಲೆಕ್ಕಗಳನ್ನು ಮಾಡ್ತವೆ ಅದ್ ಆದರೆ ಇಲ್ಲಿ ಎ ಬಿ ಅಂತಂದರೆ ಅದು ಎ ಗುಣಿಸು ಬಿ ಅಲ್ಲ ಅದನ್ನು ಇಲ್ಲಿ ಕೊಟ್ಟಿರುವಂಥದ್ದು ಇಲ್ಲಿ ಎ ಬಿ ಎಂದರೆ ಎ ಗುಣಿಸು ಬಿ ಅಂತ ಅರ್ಥ ಅಲ್ಲ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಎ ಬಿ ಅಂತಂದರೆ ಅದೊಂದು ಸಂಖ್ಯೆ ಹೌದಲ್ವಾ ಸೊ ಇಲ್ಲಿ ಸಂ ಎ ಬಿ ಯನ್ನು ಅವರು ವಿಸ್ತರಿಸಿ ಬರೆದಿದ್ದಾರೆ ಬಿ ಯಾವ ಸ್ಥಾನದಲ್ಲಿದೆ ಬಿ ಅನ್ನುವಂಥದ್ದು ಬಿಡಿ ಸ್ಥಾನದಲ್ಲಿದೆ ಎ ಅನ್ನುವಂಥದ್ದು ಹತ್ತರ ಸ್ಥಾನದಲ್ಲಿ ಇರುವಂಥದ್ದು ಸೊ ಇಲ್ಲಿ ಮೇಲ್ಗಡೆಗೆ ಸಂಖ್ಯೆಯನ್ನು ಬರೆದ ಹಾಗೆ ಅವರು ಎ ಗುಣಿಸು ಹತ್ತು ಪ್ಲಸ್ ಬಿ ಗುಣಿಸು ಒಂದು ಅಂತ ಬರೆದಿರುವಂಥದ್ದು ಎ ಗುಣಿಸು ಹತ್ತು ಎಷ್ಟಾಯ್ತು ಇಲ್ಲಿ ಹತ್ತು ಎ ಪ್ಲಸ್ ಬಿ ಗುಣಿಸು ಒಂದು ಅಂತಂದರೆ ಬಿ ಇಲ್ಲಿ ಎ ಬಿ ಅನ್ನ ವಿಸ್ತೃತ ರೂಪ ಅಂತಂದರೆ ಹತ್ತು ಎ ಪ್ಲಸ್ ಬಿ ಅದರ ಸ್ಥಾನವನ್ನು ಬದಲಾಯಿಸಿ ಈಗ ನಾವು ಅದನ್ನು ಬಿ ಎ ಅಂತ ಬರೆದ್ರೆ ಏನಾಯಿತು ಈಗ ಅದನ್ನು ವಿಸ್ತರಿಸಿ ಬರೆದಾಗ ಏನಾಗುತ್ತೆ ಬಿ ಗುಣಿಸು ಹತ್ತು ಪ್ಲಸ್ ಎ ಗುಣಿಸು ಒಂದು ಹೌದಲ್ವಾ ಆನಂತರ ಬಿ ಗುಣಿಸು ಹತ್ತು ಅಂತಂದರೆ ಹತ್ತು ಬಿ ಪ್ಲಸ್ ಎ ಅದೇ ಇಲ್ಲಿ ಕೊಟ್ಟಿರುವಂಥದ್ದು ಹತ್ತು ಬಿ ಪ್ಲಸ್ ಎ ಎ ಬಿ ಇದ್ರೆ ಅದು ಹತ್ತು ಎ ಪ್ಲಸ್ ಬಿ ಅಂತ ಆಗತ್ತೆ ನಂತರ ಇಲ್ಲಿ ಇದು ಎರಡು ಅಂಕಿಯ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಎ ಬಿ ಇದ್ದಾಗ ಮತ್ತು ಅದರ ಸ್ಥಾನವನ್ನು ಬದಲಾಯಿಸಿ ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆಯನ್ನು ಹತ್ತರ ಸ್ಥಾನದಲ್ಲಿ ಹತ್ತರ ಸ್ಥಾನದಲ್ಲಿರುವಂತಹ ಅಂಕಿಯನ್ನು ಬಿಡಿ ಸ್ಥಾನದಲ್ಲಿ ಮಾಡಿ ಬಿ ಎ ಅಂತ ಬರೆದಾಗ ಅದರ ವಿಸ್ತೃತ ರೂಪ ಏನು ಬರುತ್ತೆ ಅನ್ನೋದನ್ನು ಅವರು ಇಲ್ಲಿ ಕೊಟ್ಟಿರುವಂಥದ್ದು ಎ ಬಿ ಇದ್ರೆ ಅದು ಹತ್ತು ಎ ಪ್ಲಸ್ ಬಿ ಬಿ ಎ ಇದ್ರೆ ಹತ್ತು ಬಿ ಪ್ಲಸ್ ಎ ಅನ್ನುವಂಥದ್ದು ಅದರ ವಿಸ್ತೃತ ರೂಪ ಇದು ನಮಗೆ ಮುಂದೆ ನಾವು ಇದನ್ನು ಬೇರೆ ಬೇರೆ ಲೆಕ್ಕದಲ್ಲಿ ಬಳಕೆ ಮಾಡಿಕೊಳ್ಳೋದಿರೋದ್ರಿಂದ ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳೋಣ ನಂತರ ಇಲ್ಲ ಅದೇ ರೀತಿಯಲ್ಲಿ ಮೂರು ಅಂಕಿಯ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯೋದನ್ನು ಕೊಟ್ಟಿದ್ದಾರೆ ಯಾವ ರೀತಿ ಮುನ್ನೂರ ಐವತ್ತ ಒಂದು ಒಂದು ಇಲ್ಲಿ ಬಿಡಿ ಸ್ಥಾನದಲ್ಲಿದೆ ಐದು ಇಲ್ಲಿ ಹತ್ತರ ಸ್ಥಾನದಲ್ಲಿದೆ ಮತ್ತು ಮೂರು ನೂರರ ಸ್ಥಾನದಲ್ಲಿ ಇರುವಂಥದ್ದು ಮುನ್ನೂರ ಐವತ್ತ ಒಂದು ಸೊ ಅದನ್ನೇ ಇಲ್ಲಿ ಮುನ್ನೂರು ಪ್ಲಸ್ ಮುನ್ನೂರು ಪ್ಲಸ್ ಐವತ್ತು ಪ್ಲಸ್ ಒಂದು ಅಂತ ಇಲ್ಲಿ ಕೊಟ್ಟಿರುವಂಥದ್ದು ಹೌದಲ್ವಾ ಮುನ್ನೂರು ಪ್ಲಸ್ ಐವತ್ತು ಪ್ಲಸ್ ಒಂದು ಅಂತ ಕೊಟ್ಟಿದ್ದಾರೆ ಅದನ್ನೇ ಮುನ್ನೂರನ್ನ ನೂರು ಗುಣಿಸು ಮೂರು ಐವತ್ತನ್ನ ಹತ್ತು ಗುಣಿಸು ಐದು ಮತ್ತು ಒಂದನ್ನು ಒಂದು ಗುಣಿಸು ಒಂದು ಅಂತ ಬರೆದಿ ಬರೆಯುವಂಥದ್ದು ಈ ರೀತಿಯಲ್ಲಿ ಅದನ್ನು ವಿಸ್ತರಿಸಿ ಬರೆಯೋದು ನಂತರ ಇನ್ನೊಂದು ಸಂಖ್ಯೆಯನ್ನು ಕೊಟ್ಟಿದ್ರು ನಾಲ್ಕುನೂರ ತೊಂಬತ್ತ ಏಳು ನಾಲ್ಕುನೂರು ಪ್ಲಸ್ ತೊಂಬತ್ತು ಪ್ಲಸ್ ಏಳು ನೂರು ಗುಣಿಸು ನಾಲ್ಕು ಪ್ಲಸ್ ಹತ್ತು ಗುಣಿಸು ಒಂಬತ್ತು ಪ್ಲಸ್ ಒಂದು ಗುಣಿಸು ಏಳು ಅಥವಾ ಇದನ್ನು ಏಳು ಗುಣಿಸು ಒಂದು ಅಂತ ಬೇಕಾದರೂ ಬರೀಬಹುದು ಸೊ ಈ ರೀತಿಯಲ್ಲಿ ನಾವು ವಿಸ್ತರಿಸಿ ಬರೆಯುವಂಥದ್ದು ನಾವೀಗ ಎರಡು ಅಂಕಿಯ ಸಂಖ್ಯೆಗಳಲ್ಲಿ ಕೊಟ್ಟಂತೆ ಮೂರು ಅಂಕಿಯ ಸಂಖ್ಯೆಗಳಲ್ಲೂ ನಾವು ಇದನ್ನು ಮಾಡ ಎರಡು ಅಂಕಿಯ ಸಂಖ್ಯೆಯನ್ನು ನಾವು ಎ ಬಿ ಅಂತ ತಗೊಂಡು ಮಾಡಿದ್ವಿ ಹೌದಲ್ವಾ ಸೊ ಎ ಬಿ ಮತ್ತು ಬಿ ಎ ಅಂತ ತಗೊಂಡು ಮಾಡಿದ್ವಿ ಅದೇ ರೀತಿಯಲ್ಲಿ ಮೂರು ಅಂಕಿಯ ಸಂಖ್ಯೆಯನ್ನು ನಾವು ಎ ಬಿ ಸಿ ಅಂತ ತಗೊಳ್ಬೇಕು ಎಷ್ಟು ಎ ಬಿ ಸಿ ಅಂತ ತಗೊಳ್ಳೋಣ ಇಲ್ಲಿ ಈ ಸಂಖ್ಯೆ ಉದಾಹರಣೆಗೆ ಎ ಬಿ ಸಿ ಈ ಎ ಬಿ ಸಿಯನ್ನು ಇದರ ಸ್ಥಾನವನ್ನು ಬದಲಾವಣೆಯನ್ನು ಮಾಡಿ ಬರೆಯುವಂಥದ್ದು ಅಂದರೆ ಸಿ ಅನ್ನ ಏನೋ ಜಾಗದಲ್ಲಿ ಬರೆಯುವಂಥದ್ದು ಅನ್ನ ಬಿ ಇದ್ದಲ್ಲಿ ಬಿ ಅನ್ನ ಸಿ ಇದ್ದಲ್ಲಿ ಎರಡು ಅಂಕಿಯ ಸಂಖ್ಯೆ ಇದ್ದಾಗ ನಾವು ಇದೇ ರೀತಿ ಮಾಡಿದ್ವಿ ಹೌದಲ್ವಾ ಎ ಬಿ ನಾವು ಬಿ ಎ ಅಂತ ಬರೆದಿದ್ವಿ ಅದೇ ರೀತಿ ಈ ಮೂರು ಅಂಕಿಯ ಸಂಖ್ಯೆಯನ್ನು ಆ ರೀತಿಯಲ್ಲಿ ಮಾಡಿದಾಗ ಏನಾಗುತ್ತೆ ಇದು ಸಿ ಎ ಬಿ ಅಂತ ಆಗತ್ತೆ ಅದೇ ರೀತಿ ಇನ್ನೊಂದು ಸಲ ಬದಲಾವಣೆಯನ್ನು ಮಾಡಿದಾಗ ಏನಂತ ಬರಿಬಹುದು ನಾವು ಬಿ ಎಲ್ಲಿ ಬರುತ್ತೆ ಈಗ ಬಿ ಅನ್ನುವಂಥದ್ದು ಸಿ ನ ಜಾಗಕ್ಕೆ ಬರುತ್ತೆ ಸಿ ಎನ ಜಾಗಕ್ಕೆ ಎ ಬಿ ನ ಜಾಗದಲ್ಲಿ ಬರುತ್ತದೆ ಅವಾಗ ಬಿ ಸಿ ಎ ಹೌದಲ್ವಾ ಮೊದಲನೇದು ಯಾವುದು ಎ ಬಿ ಸಿ ಆಂಥರ ಸಿ ಎ ಬಿ ನಂತರ ಬಿ ಸಿ ಎ ಅದನ್ನೇ ಇಲ್ಲಿ ಕೊಟ್ಟಿರುವಂಥದ್ದು ಯಾವುದು ಎ ಬಿ ಸಿ ಸಿ ಎ ಬಿ ಮತ್ತು ಬಿ ಸಿ ಎ ಅಂತ ಕೊಟ್ಟಿದ್ದಾರೆ ಸೊ ಈ ಸಂಖ್ಯೆಗಳನ್ನು ನಾವು ವಿಸ್ತರಿಸಿ ಬರೆದಾಗ ಏನಾಗತ್ತೆ ಈಗ ಮೊದಲನೇದು ಇದನ್ನು ವಿಸ್ತರಿಸಿ ಬರೆದಾಗ ಸಿ ಯಾವ ಸ್ಥಾನದಲ್ಲಿದೆ ಬಿಡಿ ಸ್ಥಾನದಲ್ಲಿ ಬಿ ಹತ್ತರ ಸ್ಥಾನದಲ್ಲಿ ಮತ್ತು ಎ ನೂರರ ಸ್ಥಾನದಲ್ಲಿ ಇದೆ ಹೌದಲ್ವಾ ಸೊ ಈಗ ಎ ಗುಣಿಸು ನೂರು ಪ್ಲಸ್ ಬಿ ಗುಣಿಸು ಹತ್ತು ಪ್ಲಸ್ ಕೆಳಗಡೆಗೆ ಬರೀತೇನೆ ಸಿ ಗುಣಿಸು ಒಂದು ಈಗ ಮೊದಲನೇದು ಎ ಗುಣಿಸು ನೂರು ಅಂತಂದರೆ ಏನಾಯ್ತಿದು ನೂರು ಎ ಪ್ಲಸ್ ಬಿ ಗುಣಿಸು ಹತ್ತು ಅಂತಂದರೆ ಹತ್ತು ಬಿ ಪ್ಲಸ್ ಸಿ ಗುಣಿಸು ಒಂದು ಅಂತಂದರೆ ಸಿ ಹೌದಲ್ವಾ ಸೊ ಈ ರೀತಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೂರು ಎ ಪ್ಲಸ್ ಹತ್ತು ಬಿ ಪ್ಲಸ್ ಸಿ ಅಂತ ಕೊಟ್ಟಿದ್ದಾರೆ ನಂತರ ಸಿ ಎ ಬಿ ಎರಡನೇದು ಯಾವುದು ಸಿ ಎ ಬಿ ಇದನ್ನು ನಾವು ವಿಸ್ತರಿಸಿ ಬರೆದಾಗ ಸಿ ಎ ಬಿಯನ್ನು ವಿಸ್ತರಿಸಿ ಬರೋದ್ರಾಗ ಏನಾಗುತ್ತೆ ಅದೇ ರೀತಿ ಸಿ ಎ ಬಿ ಅನ್ನು ವಿಸ್ತರಿಸಿ ಬರೆದಾಗ ಇಲ್ಲಿ ಬಿ ಬಿಡಿ ಸ್ಥಾನದಲ್ಲಿದೆ ಎ ಹತ್ತರ ಸ್ಥಾನದಲ್ಲಿದೆ ಮತ್ತು ಸಿ ನೂರರ ಸ್ಥಾನದಲ್ಲಿ ಇದೆ ಇದನ್ನು ವಿಸ್ತರಿಸಿ ಬರೆದಾಗ ಸಿ ಗುಣಿಸು ನೂರು ಪ್ಲಸ್ ಎ ಗುಣಿಸು ಹತ್ತು ಪ್ಲಸ್ ಬಿ ಗುಣಿಸು ಒಂದು ಅದೀಗ ನೂರು ಸಿ ಪ್ಲಸ್ ಹತ್ತು ಎ ಪ್ಲಸ್ ಬಿ ಅಂತ ನಾವು ಇದನ್ನು ಬರಿಬಹುದು ಹೌದಲ್ವ ಅದೇ ರೀತಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೂರು ಸಿ ಪ್ಲಸ್ ಹತ್ತು ಎ ಪ್ಲಸ್ ಬಿ ಅಂತ ಕೊಟ್ಟಿರುವಂಥದ್ದು ಅದೇ ರೀತಿಯಲ್ಲಿ ನಾವು ಇನ್ನೊಂದು ಮಾಡಿದಾಗ ಬಿ ಸಿ ಎ ನೀವು ಮಾಡ್ತಿರಲ್ವಾ ಸೊ ಬಿ ಸಿ ಎನ್ನು ಅವರು ವಿಸ್ತರಿಸಿ ಬರೆದಾಗ ಏನಾಗುತ್ತೆ ಇದು ನೂರು ಬಿ ಪ್ಲಸ್ ಹತ್ತು ಸಿ ಪ್ಲಸ್ ಎ ಅಂತ ನಾವು ಬರಿಬಹುದು ಮೂರು ರೂಪದಲ್ಲಿಯೂ ಕೂಡ ಬರೆಯೋದನ್ನು ನಾವು ಅಭ್ಯಾಸವನ್ನು ಸ್ವಲ್ಪ ಮಾಡಿಕೊಳ್ಳೋಣ ಈ ಪಾಠದಲ್ಲಿ ಮುಂದೆ ನಮಗಿದು ಬೇಕಾಗತ್ತೆ ಈಗ ಎ ಬಿ ಮತ್ತು ಎರಡು ಅಂಕಿಯ ಸಂಖ್ಯೆ ಎ ಬಿ ಮತ್ತು ಬಿ ಎ ಕೊಟ್ಟಾಗ ನಮಗೆ ವಿಸ್ತರಿಸಿ ಬರೆಯುವಂಥದ್ದನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಳ್ಬೇಕು ಮೂರು ಅಂಕಿಯ ಸಂಖ್ಯೆ ಎ ಬಿ ಸಿ ಎ ಬಿ ಮತ್ತು ಬಿ ಸಿ ಎ ಇದನ್ನು ಈ ರೀ ಇದನ್ನು ಕೂಡ ನಾವು ವಿಸ್ತರಿಸಿ ಬರೆಯೋದನ್ನು ಸ್ವಲ್ಪ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಇಲ್ಲಿ ನಮಗೆ ಕೆಲವೊಂದು ಲೆಕ್ಕಗಳನ್ನು ಪ್ರಯತ್ನಿಸಿ ಅಂತ ಕೊಟ್ಟಿದ್ದಾರೆ ಸೊ ಈ ಲೆಕ್ಕಗಳನ್ನು ನಾವು ಮಾಡಿ ಸ್ವಲ್ಪ ಪ್ರ್ಯಾಕ್ಟೀಸನ್ನು ಮಾಡಿಕೊಳ್ಬೇಕು ಅದರ ಜೊತೆಯಲ್ಲಿ ನಾವು ಎ ಬಿ ಎ ಬಿ ಬಿ ಎ ಬಿ ಸಿ ಸಿ ಬಿ ಸಿ ಎ ಬಿ ಮತ್ತು ಬಿ ಸಿ ಎ ಕೂಡ ವಿಸ್ತರಿಸಿ ಬರೆಯೋದನ್ನು ಒಂದು ಸಲ ಒಂದು ನಾಲ್ಕು ಸಲ ಬರೆದು ಅದನ್ನು ಅಭ್ಯಾಸವನ್ನು ಮಾಡಿಕೊಳ್ಳೋಣ ಸೊ ಈ ಪ್ರಯತ್ನಿಸಿ ಲೆಕ್ಕವನ್ನು ನಾವೇ ಮಾಡಬೇಕಾಗಿರುವಂಥದ್ದು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ಹೇಳಿದ್ದೇನೆ ಗೊತ್ತಾಗಲಿಲ್ಲ ಅಂತಂದರೆ ಇನ್ನೊಂದು ಸಲ ಆ ವಿಡಿಯೋವನ್ನು ನೋಡಿಕೊಂಡು ಇದನ್ನು ಮಾಡೋದನ್ನು ಕಲ್ತ್ಕೊಳ್ಳಿ ಸೊ ಇಲ್ಲಿಗೆ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ಈ ಪಾಠದ ಅಧ್ಯಾಯದ ಮುಂದಿನ ಒಂದು ಕಾನ್ಸೆಪ್ಟ್ ಯಾವುದಿದೆ ಒಂದು ಬಿಂದು ಮೂರು ಸಂಖ್ಯೆಗಳ ಜೊತೆಗೆ ಆಟ ಇದನ್ನು ಭಾಗ ಎರಡರಲ್ಲಿ ನಾನು ತಿಳಿಸ್ಕೊಡ್ತೇನೆ ನಮಸ್ಕಾರ